ಈಗ ಸಿ ಐ ಎಮ್ ಎಸ್ ಆ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ನೋಡೋದು ಯಾವೆಲ್ಲ ಕೋರ್ಸಸ್ ಇದೆ ಜೊತೆಗೆ ಇನ್ಸ್ಟಿಟ್ಯೂಟ್ನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ಸೊ ಅದರಿಂದ ಆರಂಭ ಮಾಡಿ ನಮ್ಮ ಸಂಸ್ಥೆ ಕಮ್ಯುನಿಟಿ ಸೆಂಟರ್ ಅಂತ ಒಂದು ಮಾತೃ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಶುರುವಾಗಿರುವಂಥದ್ದು ಜಯನಗರದಲ್ಲಿ ಸೆಕೆಂಡ್ ಬ್ಲಾಕಲ್ಲಿದೆ ಅಶೋಕ ಪಿಲ್ಲರ್ಗೆ ವೆರಿ ನಿಯರ್ ಇದು ಬಹಳ ಪ್ರಮುಖವಾದ ಸಂಸ್ಥೆ ತುಂಬ ಜನ ಸ್ಟೂಡೆಂಟ್ಸು ಪಾಸಾಗಿ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದಾರೆ ರಾಜಕೀಯದಲ್ಲಿದ್ದಾರೆ ಆಮೇಲೆ ಕೆಲವು ಕಂಪ್ನಿಗಳಲ್ಲಿದ್ದಾರೆ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದಾರೆ ನಮ್ಮಲ್ಲಿ ಒಂದು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆಗಿರೋದು ಸ್ಕೂಲಿಂದ ಸ್ಟಾರ್ಟ್ ಆಗಿರೋದು ಸೊ ಎಲ್ಲ ಕೋರ್ಸ್ಗಳು ಇವೆ ಟಿಲ್ ಎಮ್ ಬಿ ಎ ನಮ್ಮಲ್ಲಿ ಸೊ ಈ ಡಿಗ್ರಿ ಪಿ ಯು ಸಿ ಟು ತೌಸಂಡ್ ಸೆವೆನ್ನಿಂದ ಇದೆ ಎಮ್ ಬಿ ಎ ಜೊತೆಗೆ ಸೊ ಇವಾಗ ನಮ್ಮಲ್ಲಿ ಪಿ ಯು ಸಿ ಆಗಲಿ ಬಿ ಕಾಮ್ ಬಿ ಸಿ ಎ ಬಿ ಬಿ ಎಮ್ ಅಥವಾ ನಮ್ಮ ಬಿ ಕಾಮ್ ಎಮ್ ಬಿ ಎಲ್ಲ ಟೂ ತೌಸಂಡ್ ಸೆವೆನಲ್ಲಿ ಶುರು ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ವಿ ಹ್ಯಾವ್ ಎ ವೆರಿ ಗುಡ್ ಅಡ್ಮಿಷನ್ಸ್ ಈವನ್ ಇನ್ ದಿಸ್ ಸಿಚ್ಯುವೇಶನ್ ಕೋವಿಡ್ ಸಿಚ್ಯುವೇಶನ್ ಎಲ್ಲ ಕೋರ್ಸ್ಗಳ ಅಡ್ಮಿಷನ್ ಸೀಟ್ಗಳೆಲ್ಲ ಫುಲ್ಲಾಗಿದೆ ಸೊ ಅದು ಒಂದು ತೋರಿಸುತ್ತೆ ಕಾಲೇಜ್ ಹೇಗಿದೆ ಸಂಸ್ಥೆ ಹೇಗಿದೆ ಅಂತ ತೋರಿಸುತ್ತೆ ಇನ್ ಕಮಿಂಗ್ ಟು ದ ಲೊಕೇಶನ್ ಸೆಕೆಂಡ್ ಸ್ಟೇಜ್ ಜಯನಗರ್ ಅಂತ ಹೇಳಿದಾಗ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್ ಟು ನೋ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ತೀವಿ ನಾವು ಜೈನಗರ್ನ ಸೊ ಇಲ್ಲಿ ಏನಾಗುತ್ತೆ ನಮ್ಮ ಕಾಲೇಜ್ಗೆ ಯಾವುದೇ ಒಂದು ಬೆಂಗಳೂರಿನ ಮೂಲೆಯಿಂದ ಬರಬೇಕು ಅಂದರೂ ಸಹ ಅವರು ಬೆಂಗಳೂರಲ್ಲಿ ಆರಾಮಾಗಿ ಬಂದು ಕಾಲೇಜನ್ನು ತಲುಪ್ಬೋದು ಬಸ್ ಫೆಸಿಲಿಟಿ ಆಗಲಿ ಮೆಟ್ರೋ ಫೆಸಿಲಿಟಿ ಆಗಲಿ ತುಂಬ ಹತ್ರ ಇದೆ ಸೊ ಮೆಟ್ರೋನ ತೊಗೊಂಡು ಸಹ ನಮ್ಮ ಮೆಟ್ರೋಯಿಂದ ನಮ್ಮ ಕಾಲೇಜು ಜಸ್ಟು ಮೂರು ರೋಡ್ ಅಷ್ಟೇ ಬಸ್ಸು ಕಾಲೇಜ್ ಪಕ್ಕನೇ ನಿಲ್ಲುತ್ತೆ ಒಂದು ಕಾಲೇಜ್ ಅಂತ ಅಂದಾಗ ಸ್ಟೂಡೆಂಟ್ಸು ತುಂಬ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಇನ್ಫ್ರಾಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಸೊ ನಾವು ಬ್ಯಾಂಗ್ಳೂರಿನ್ ಬ್ಯಾಂಗ್ಳೂರು ಸೆಂಟ್ ಸಿಟಿ ಯೂನಿವರ್ಸಿಟಿಗೆ ಅಫ್ಲೇಟೆಡ್ ಆಗಿದ್ದೀವಿ ನಮ್ಮ ಸಂಸ್ಥೆ ಎ ಐ ಸಿ ಟಿ ನ್ಯೂ ಡೆಲ್ಲಿಯಿಂದ ಒಂದು ಅಪ್ರೂವಲ್ ಇದೆ ರೆಕಗ್ನಿಷನ್ ಇದೆ ಸೊ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೆರಿ ಬೆಸ್ಟ್ ಅಂತ ಹೇಳ್ಬೋದು ನಾವು ಯಾಕೆಂದರೆ ಹುಡುಗರಿಗೆ ತುಂಬ ಇಂಪಾರ್ಟೆಂಟು ಅವರ ಕಲಿಕೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಒನ್ ಕ್ಲಾಸ್ ರೂಮ್ ಆಗಲಿ ಲ್ಯಾಬ್ ಆಗಲಿ ಲೈಬ್ರರಿ ಆಗಲಿ ಪ್ರತಿಯೊಂದು ಫೆಸಿಲಿಟಿ ಕೂಡ ಭಾಳ ಚೆನ್ನಾಗಿದೆ ಇವಾಗ ನೀವು ಕೋವಿಡ್ ಸಿಚುವೇಶನ್ ತೊಗೊಂಡಾಗ ಪೇರೆಂಟ್ಸಲ್ಲಿ ಹೇಗಿರುತ್ತೆ ಅಂತಂದರೆ ಕಳಿಸ್ಬೋದಾ ನಾವು ಸ್ಕೂಲ್ ಟೀಚರ್ನ ಅಯ್ಯೋ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬೋದ ಯಾವ ಥರ ಇರುತ್ತೆ ಇನ್ಸ್ಟಿಟ್ಯೂಷನು ಯಾವ ಥರ ಇದು ಮಾಡ್ತಾರೆ ಅಂತ ಇರುತ್ತೆ ಸೊ ಈ ಸ ಸಮ ಈ ಸಮಯದಲ್ಲಿ ಏನು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತಂದರೆ ಈ ಕೋವಿಡ್ಗೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಸೊ ಎಲ್ಲ ಪ್ರಿಕಾಷನ್ ಸ್ಯಾನಿಟೈಸ್ ಆಗಲಿ ಪ್ರತಿಯೊಂದು ಪ್ರಿಕಾಷನ್ನು ತೊಗೊಳ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ಥರ್ಡ್ ಸೆಮ್ ಕ್ಲಾಸಸ್ಸು ನಡೀತಾ ಇದೆ ಆನ್ಲೈನ್ ಆಫ್ಲೈನ್ ಎರಡೂ ನಡೀತಾ ಇದೆ

ಆಗ್ಲೇ ಸರ್ ಹೇಳಿದಾಗೆ ನಮ್ದು ಮ್ಯಾನೇಜ್ಮೆಂಟ್ ಕೋಟಾ ಆಲ್ರೆಡಿ ಫುಲ್ ಆಗಿದೆ ಈಗ ಪಿ ಜಿ ಟಿಗೆ ಬರೋದಾದ್ರೆ ಈಗ ಸ್ಟೂಡೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ಇವಾಗ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅನ್ನೋರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡಿ ಅವ್ರಿಗೆ ಪಿ ಜಿ ಟಿ ಮೂಲಕ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಕೊಡ್ತಾರೆ ಸೊ ಇವಾಗ ಇನ್ನೊಂದು ಏನು ನಾನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕು ಯಾರ್ಯಾರು ಪಿ ಜಿ ಸಿ ಟಿ ಬರೆದಿದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಿಕ್ಸ್ಟಿ ಸೆವೆಂಟೀಂತ್ ಮತ್ತು ಏಯ್ಟೀನ್ತ್ಗೆ ಲಾಸ್ಟ್ ಡೇಟ್ ಅಂತ ಅಂದ್ಕೊಂಡು ನೀವು ಮಿಸ್ ಮಾಡ್ಕೊಂಡಿರ್ತೀರಾ ಅಥವಾ ನಿಮ್ದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇದ್ದು ನಿಮಗೆ ಕ್ಯಾನ್ಸಲೇಷನ್ ಆಗಿರುತ್ತೆ ಸೊ ನೀವೇನು ಮಾಡಬೇಕು ಅಂದರೆ ಇವಾಗ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಅಂದರೆ ನಾಳೆ ಮಂಗಳವಾರ ಏನಿದೆ ಲೆವೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ವರೆಗೂ ಕೆಇ ಅವರು ಮತ್ತೆ ವೆರಿಫಿಕೇಷನ್ಗೆ ಕಾಲ್ ಫಾರ್ ಮಾಡಿದ್ದಾರೆ ಅಂದರೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾರೆ ಸೊ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೋದು ಸೊ ಈಗ ಡಾಕ್ಯುಮೆಂಟ್ ಎಲ್ಲ ಆದಮೇಲೆ ನೆಕ್ಸ್ಟು ಅವರು ಕೆ ಎ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಇದು ಡೀಟೇಲ್ಸ್ ಸ್ಕೆಡ್ಯೂಲು ಹಾಗೆ ಕಟ್ ಆಫ್ ರ್ಯಾಂಕ್ಸ್ ಅಂತ ಬಿಡ್ತಾರೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ ಕಾಲೇಜಸ್ ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಕಟ್ ಆಫ್ ರ್ಯಾಂಕಲ್ಲಿ ನಿಮಗೆ ನಿಮ್ಮ ಕ್ಯಾಟಗರಿ ವೈಸು ಏನೇನು ಕಟ್ ಆಫ್ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಸೊ ನೀವು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಒಂದು ಹೋಮ್ ವರ್ಕ್ ಮಾಡ್ಕೋಬೇಕು ಎಸ್ಪೆಷಲಿ ಏನಾಗುತ್ತೆ ಹಳ್ಳಿ ಕಡೆಯಿಂದ ಬಂದಿರೋ ಹುಡುಗರಿಗೆಲ್ಲ ಎಷ್ಟೊಂದು ಜನಕ್ಕೆ ಇದು ಪ್ರೊಸೆಸೆ ಗೊತ್ತಿರಲ್ಲ ಸೊ ನಮ್ಮಲ್ಲಿ ಇವಾಗ ಯಾರ್ಯಾರು ನೋಡ್ತಾ ಇದ್ದೀರಾ ಈ ಪ್ರೊಸೀಜರ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಪಿ ಜಿ ಸಿ ಟಿಯಿಂದ ಬರೋರಿಗೆ ಸೊ ಅವ್ರೇನ್ ಮಾಡಬೇಕು ಇವಾಗ ನೀವು ಆಪ್ಷನ್ ಎಂಟ್ರಿಗೆ ಹೋಗೋಕ್ಕೆ ಮುಂಚೆ ಅಂದರೆ ಆನ್ಲೈನ್ ಅಲ್ಲೇ ನೀವು ಮನೆಯಿಂದನೇ ಮಾಡ್ಕೋಬಹ ಮಾಡ್ಕೋಬಹುದು ಈ ಪ್ರೊಸೀಜರ್ನ ಹೋಗೋಕೆ ಮುಂಚೆ ಒಂದ್ಸಲಿ ಕಾಲೇಜಸ್ನೆಲ್ಲ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋಂಥ ಕಾಲೇಜಸ್ನ ಆಪ್ಷನ್ ವೈಸ್ ಅಂದರೆ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ ಈ ಥರ ಆಪ್ಷನ್ ವೈಸ್ ಕೊಡಿ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡೋದು ಅಥವಾ ಏನಂದರೆ ಎ ಬಿ ಸಿ ಡಿ ಆಲ್ಫೋಬೆಟಿಕಲ್ ಆರ್ಡರ್ ವೈಸ್ ಸೆಲೆಕ್ಟ್ ಮಾಡೋದು ಮಾತ್ರ ಮಾಡಕ್ಕೆ ಹೋಗಬೇಡಿ ಸೊ ನೀವು ಮಾಡಿ ಸೊ ನಮ್ಮ ಕಾಲೇಜ್ಗೂ ಬನ್ನಿ ವಿಸಿಟ್ ಮಾಡಿ ಇನ್ನೊಂದು ವಾರ ಟೈಮ್ ಇರುತ್ತೆ ನಿಮಗೆ ಸೊ ಬಂದು ವಿಸಿಟ್ ಮಾಡಿ ಈಗ ನಮ್ಮ ಕಾಲೇಜೇ ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋದಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆಲ್ರೆಡಿ ಎಮ್ ಬಿ ಎ ಪಿ ಜಿ ಸಿ ಟಿ ಕೋಡ್ ಬಿ ಒನ್ ಫೈ ತ್ರೀ ನಮ್ಮದು ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದನ್ನು ನೀವು ಫಸ್ಟ್ ಚಾಯ್ಸಲ್ಲೇ ಆಪ್ಷನ್ ಎಂಟ್ರಿಲಿ ಫಸ್ಟ್ ಆಪ್ಷನಲ್ಲೇ ನೀವು ಕೊಟ್ಟರೆ ನಿಮಗೆ ಖಂಡಿತ ಸಿಗುತ್ತೆ ಸಿಗಲಿಲ್ವಾ ಸೆಕೆಂಡ್ ರೌಂಡಿಗೆ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಈಗ ಒಂದ್ಸಲಿ ಕಾಲೇಜ್ ಸೀಟ್ ಅಲಾಟ್ ಆದಮೇಲೆ ನೀವು ಕಾಲೇಜ್ ಫೀಸ್ ಕಟ್ಟಬೇಕಾಗುತ್ತೆ ಜೊತೆಗೆ ಕಾಲಿ ಗೌರ್ಮೆಂಟ್ಗೆ ಫೀಸ್ ಕಟ್ಟಬೇಕಾಗುತ್ತೆ ಸೊ ಈಚ್ ಆ್ಯಂಡ್ ಎವ್ರಿ ಕ್ಯಾಟಗರಿಗೆ ನಿಮಗೆ ಅಲಾಟ್ಮೆಂಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ಈ ಥರ ಎಲ್ಲ ಕ್ಯಾಟಗರಿಗೂ ಗೌರ್ಮೆಂಟ್ ಫೀಸ್ ಒಂದು ಫಿಕ್ಸ್ಡ್ ಆಗಿರುತ್ತೆ ಸೊ ನೀವು ಅದನ್ನ ಅಲ್ಲಿ ಕಟ್ಬಿಟ್ಟು ಇನ್ನು ನಮ್ಮ ಕಾಲೇಜ್ ಫೀಸ್ ಅಂತೂ ತುಂಬ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಆಗಿದೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜ್ ಫೀಸ್ ಈಗ ಹೇಳ್ಬೇಕು ಅಂದರೆ ಮೂವತ್ತೈದು ಸಾವಿರ ಇದೆ ವೆರಿ ರೀಸನಬಲ್ ಫೀಸ್ ಸ್ಟ್ರಕ್ಚರ್ ತುಂಬಾ ರೀಸನಬಲ್ ಆಗಿದೆ ಜೊತೆಗೆ ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಅದು ಹಲವಾರು ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಫೀಸ್ ಕಟ್ಟೋದಕ್ಕೆ ತೊಂದರೆ ಆಗ್ಬೋದು ಮೂವತ್ತೈದು ಸಾವಿರ ಕಮ್ಮಿ ಫೀಸ್ ಆದರೂ ನಿಮಗೆ ಕಷ್ಟ ಆಗ್ಬೋದು ಅದರಿಂದ ನಮ್ಮ ಕಾಲೇಜ್ ಕಡೆಯಿಂದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಇನ್ಸ್ಟಾಲ್ಮೆಂಟ್ಸ್ ಮಾಡ್ಕೊಡ್ತಾ ಇದ್ದೀವಿ ಜೊತೆಗೆ ನೀವೇನಾದರೂ ನಿಮ್ಮ ಪರಿಚಯ ಬ್ಯಾಂಕಲ್ಲಿ ಏನಾದರೂ ಲೋನ್ಗೆ ಹೋಗ್ತೀನಿ ಅಂದರೆ ಎಸ್ಟಿಮೇಷನ್ ಕೂಡ ಹಾಕ್ಕೊಡ್ತೀವಿ ಇದ್ರ ಜೊತೆ ಜೊತೆಗೆ ಒಳ್ಳೆ ರ್ಯಾಂಕಿಂಗ್ ಇರೋ ಸ್ಟೂಡೆಂಟು ಅಥವಾ ಒಳ್ಳೆ ಪರ್ಸೆಂಟೇಜ್ ಇರೋ ಡಿಗ್ರಿ ಸ್ಟೂಡೆಂಟ್ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಕೊಂಡ್ರೆ ಮೆರಿಟ್ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೀವಿ ಸೊ ದಿಸ್ ಇಸ್ ದ ಬೆನಿಫಿಟ್ಸ್ ನಾವು ಕಾಲೇಜ್ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಪ್ರೊಸೀಜರ್ ಕೊಡ್ತಾ ಇರೋದು ಓಕೆ ಸೊ ಯಾರು ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಈಗಾಗಲೇ ಸಾಕಷ್ಟು ಕ್ಲಾರಿಫಿಕೇಷನ್ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ಕ್ಯಾಂಪಸ್ ವಿಸಿಟ್ ಮಾಡ್ಬೋದು ಫೋನ್ ನಂಬರ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಮೂಲಕ ಕೂಡ ಸಂಪರ್ಕಿಸಬಹುದು ಮೇಡಮ್ ಇನ್ನುಳಿದಂತೆ ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ and of course, uh, value-added service. Okay. I I okay, that's a very good question, Vijay. college what, what else activities you're going to provide yes. for the students University, we are affiliated to Bangalore City University. So, okay. university, the syllabus, we follow it. Along with that, we have lot of other value addition courses which we give for students. Hmm. Because we want to train students for the corporate expectations. It, to, this two years should be their training period. That is what we always tell students. Forget about your background, whatever you are in the NA this two years you've got to focus on how you should get placed in the corporate sector, so we are all dedicated faculty members are there who will train the students only for that purpose okay. so either and we conduct many foreign language courses also because uh, nowadays it is all multinational uh, they have to work in multinational companies and it is globalization, so they should be equipped to meet the uh, expectations of the corporate companies. So yeah. we conduct Japanese classes, French classes, and uh, we have many other certified courses also, which are certified from Google and Microsoft. We conduct advanced Excel, Tally, digital marketing. These are all based on the specialization. Hmm. Second year, our specialization, based on that, we conduct the certified courses. And all this is done at uh, nominal rates, or uh, sometimes even it is excluded also. The fee, we do not charge anything for this. And apart from this, we have uh, management forum hmm. So, the, here we conduct lot of activities for the students, all these are co-curricular activities. For example, uh, how to trade in the stock exchange, mm -hmm. mock, ex mock stock, how to face interviews, then uh, how do you, do you make advertisements, how will you launch your product, product launch in and how you are going to come out with your business plan that is business plan workshop, all these are conducted for the students. Oh, okay. And uh, through this, uh, they get to know what exactly are the, they have got to face in the corporate world. How so, these are all like a training courses which happens during their two years of their MBA. Okay. And whatever activities we conduct, we document in our newsletter called mm -hmm. as Trushti, which is released uh, twice a year. It's a biannual magazine. Whatever activities are done, it is apart from this, we have other uh, uh, curricular activities also, like uh, sports activities, then many of the cultural activities. All these are part and parcel. It's a holistic development we think of students. college mm attend -hmm. We want you to develop.

ವಿಚಾರಕ್ಕೆ ಈಗ ಕೋರ್ಸ್ಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತಾರೋ ಅಷ್ಟೇ ಮುಖ್ಯವಾಗಿ ಪ್ಲೇಸ್ಮೆಂಟ್ ಬಗ್ಗೆ ಕೂಡ ಈಗ ವಿದ್ಯಾರ್ಥಿಗಳು ಗಮನ ಹರಿಸ್ತಾರೆ ಬಿಫೋರ್ ಅಡ್ಮಿಷನ್ ಸೊ ಬಗ್ಗೆ ಏನ್ ಖಂಡಿತ ಈಗ ನಾನು ಡಬಲ್ ರೋಲ್ ಹ್ಯಾಂಡಲ್ ಮಾಡ್ತಾ ಇದೀನಿ ಅಲ್ಲಿ ಡ್ಯುಯಲ್ ರೋಲ್ ಅಂತ ಹೇಳ್ಬೋದು ಇವಾಗ ಅಡ್ಮಿಶನ್ ಸ್ಟೂಡೆಂಟ್ಸ್ ಬಂದಾಗ ಫಸ್ಟ್ ಕ್ವೆಶನ್ಸ್ ಬರೋದೇ ಅವ್ರಿಗೆ ಅಕಾಡೆಮಿಕ್ಸ್ ಜೊತೆ ಜೊತೆಗೆ ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ ಏನು ಎತ್ತ ಸೊ ನಮ್ಮಲ್ಲಿ ಈಗ ಪ್ಲೇಸ್ಮೆಂಟ್ಸ್ ಅಂತ ತೊಗೊಂಡ್ರೆ ಎವ್ರಿ ಇಯರ್ ಟ್ರ್ಯಾಕ್ ರೆಕಾರ್ಡ್ ಅಂತ ತೊಗೊಂಡ್ರೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟೇಜ್ ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ ಇವಾಗ ಯಾವ್ಯಾವ ಥರ ಕಂಪ್ನೀಸ್ ಬರುತ್ತೆ ಅಂದರೆ ಸ್ಟಾರ್ಟಪ್ಸಿಂದ ಹಿಡಿದು ಯಾಕಂದರೆ ನಾವು ಬರೀ ಟಾಪ್ ಕಂಪ್ನೀಸ್ ಅಂತ ಅಲ್ಲ ಹೊಸದಾಗಿ ಶುರು ಆಗುವಂಥ ಇಂದ ಹಿಡಿದು ಫೈ ಟಯರ್ ಒನ್ ಕಂಪ್ನೀಸ್ವರ್ಗು ಎಲ್ಲ ಥರ ಕಂಪನೀಸು ನಮ್ಮ ಕಾಲೇಜಿಗೆ ಬರುತ್ತೆ ಇದರಿಂದ ಏನಾಗುತ್ತೆ ಈಗ ನಮ್ಮಲ್ಲಿ ನಾನು ಹೇಳಿದಾಗೆ ಒನ್ ಏಯ್ಟಿ ಇಂಟೇಕ್ ಸ್ಟೂಡೆಂಟ್ಸ್ ಏನಿದ್ದಾರೆ ಬರೀ ಅವರು ಹೊಸದಾಗಿ ದೊಡ್ಡ ಕಂಪ್ನಿಗೆ ಸೇರಬೇಕು ಅನ್ನೋ ಇಂಟೆನ್ಷನ್ ಇರೋಲ್ಲ ಕಲಿಬೇಕು ಅನ್ನೋ ತುಂಬ ಆಸೆ ಇರುತ್ತೆ ಸೊ ಸ್ಟಾರ್ಟ್ಅಪ್ಸ್ ಕಂಪ್ನಿಗೆ ಸೇರಿಕೊಂಡಾಗ ಅವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಅವರ ರೋಲ್ಸ್ ಎಲ್ಲ ಚೇಂಜ್ ಆಗುತ್ತೆ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಸೊ ನಾವಿಲ್ಲಿ ಆ ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿ ಪ್ಲೇಸ್ಮೆಂಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೀವಿ ಈ ವರ್ಷ ಕೋವಿಡ್ ಸಿಚುವೇಷನ್ ಇದ್ರೂ ಎಷ್ಟೊಂದು ಕಡೆ ನಿಮಗೆ ಗೊತ್ತಿರಬೇಕು ಎಲ್ಲ ಕಡೆ ಇವಾಗ ಇರೋ ಜಾಬ್ನೇ ಕಳ್ಕೊತಾ ಇದ್ದಾರೆ ಬಟ್ ಅಂಥದ್ರಲ್ಲಿ ನಾವು ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ಸ್ ಮಾಡಿದ್ದೀವಿ ಮಿನಿಮಮ್ ಮೂರ್ ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ಪ್ಯಾಕೇಜ್ ಅವ್ರಿಗು ಡಿಫರೆಂಟ್ ಆಗಿ ಪ್ಯಾಕೇಜಸ್ ಇರುತ್ತೆ ಡಿಪೆಂಡ್ ಆನ್ ಕಂಪನಿ ಜಾಬ್ ಪ್ರೊಫೈಲ್ ರಿಕ್ವೈರ್ಮೆಂಟ್ ಈ ಬೇಸಿಸ್ ಮೇಲೆ ಅವ್ರಿಗೆ ಪ್ಯಾಕೇಜಸ್ ಎಲ್ಲ ಆಫರ್ ಆಗುತ್ತೆ ಸೊ ಆ ರೀತಿಲಿ ನಾವು ಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ತಾ ಹೋಗ್ತೀವಿ ಬರಬಹುದು ಹೌದು ಹೌದು ಖಂಡಿತ ಸೊ ಇವಾಗ ನಮ್ ನಾನ್ ಹೇಳಿದಾಗೆ ಸ್ಟಾರ್ಟ್ ಅಪ್ ಕಂಪನಿಯಿಂದ ಹಿಡಿದು ಟೈರ್ ಒನ್ ಕಂಪನೀಸ್ ಅಂತ ಬಂದ್ರೆ ಈಗ ಟೈರ್ ಒನ್ ಕಂಪನೀಸ್ ಅಂತ ಅಂದ್ರೆ ಟಾಪ್ ಮೋಸ್ಟ್ ಕಂಪನೀಸ್ ಇರ್ತಾರೆ ಸೊ ಇವಾಗ ನಮ್ಮಲ್ಲಿ ಡ್ಯೂಲ್ ಸ್ಪೆಷಲೈಸ್ ನ್ ಇರುತ್ತೆ ಡ್ಯುಯಲ್ ಸ್ಪೆಷಲೈಸೇಷನ್ ನೀವು ಎರಡು ಏನ್ ಸ್ಪೆಷಲೈಸೇಷನ್ ಚೂಸ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ನಾವು ಕಂಪನೀಸ್ ನ ಕರೆಸ್ತೀವಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸಣ್ಣದಾಗಿ ಎಕ್ಸಾಂಪಲ್ ಕೊಡ್ತೀನಿ ಫೈನಾನ್ಸ್ ಅಂತ ತೊಗೊಂಡ್ರೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಸ್ ಇರುತ್ತೆ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಬರ್ತಾರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಕಂಪನೀಸ್ ಬರ್ತಾರೆ ಇನ್ಶೂರೆನ್ಸ್ ಸೆಕ್ಟರ್ಸ್ ಇರುತ್ತೆ ಜೊತೆಗೆ ಕಾರ್ಪೊರೇಟ್ ಫೈನಾನ್ಷಿಯಲ್ ಸೆಕ್ಟರ್ ಕಂಪನಿಸ್ ಸೊ ನಮ್ಮಲ್ಲಿ ಜಾಸ್ತಿ ರೆಕ್ರೂಟ್ಮೆಂಟ್ ಆಗೋದು ಥಾಮ್ಸನ್ ರಾಯ್ಟರ್ಸ್ ಲಂಡನ್ ಯು ಕೆ ಬೇಸ್ಡ್ ಕಂಪನಿ ಅದು ಡೆಫಿನೆಟಿವ್ ಅಂತ ಚೇಂಜ್ ಆಗಿದೆ ಈಗ ಹೆಸರು ಎನ್ ಎಡ್ ಅನ್ನೋ ಕಂಪನಿ ಪ್ಲೇಸ್ ಆಗಿದ್ದಾರೆ ವೆಲ್ಸ್ ಫಾರ್ಗು ಜೆ ಪಿ ಮಾರ್ಗನ್ ಆಮೇಲೆ ರೀಸೆಂಟ್ ಆಗಿ ನಮಗೆ ಎಂಫಸಿಸ್ ಆಕ್ಸೆಂಚರ್ ಈ ಥರ ಮೋಸ್ಟ್ ಆಫ್ ದ ಕಂಪ್ನೀಸ್ ಎಲ್ಲ ಬರ್ತಾರೆ ಸೊ ನಿಮ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂದರೆ ಈ ಹಾಫ್ ಅನ್ ಅವರ್ ಟೈಮ್ ಸಾಕಾಗಲ್ಲ ಕಾಲೇಜಿಗೆ ವಿಸಿಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ ಹೌದು ಸರ್ ಇನ್ನು ನೀವು ಈಗಾಗಲೇ ಹೇಳ್ತಾ ಇದ್ರಿ ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಪೋಷಕರಿಗೂ ಒಂದು ಭಯ ಇರುತ್ತೆ ಅಂತ ಸೊ ಈ ಸಂದರ್ಭದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದೀರಾ ಆ ಬಗ್ಗೆ ತಿಳಿಸ್ಕೊಡಿ ಇಲ್ಲಿ ನಾನು ಒಂದು ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ಒಂದು ಕಾಲೇಜು ಚೆನ್ನಾಗಿದೆ ಅಂತ ಹೀಗೆ ಗೊತ್ತಾಗುತ್ತೆ ಅಲ್ಲಿ ವೆರಿ ಇಂಪಾರ್ಟೆಂಟು ಫ್ಯಾಕಲ್ಟಿ ಹೌದು ಆ್ಯಂಡ್ ದ ಅಕಾಡೆಮಿಕ್ ರಿಸಲ್ಟ್ಸ್ ಇವಾಗ ನಮ್ಮಲ್ಲಿ ಫ್ಯಾಕಲ್ಟಿ ನೋಡಿದ್ರೆ ನೀವು ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ ವಿ ಹ್ಯಾವ್ ಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರೇಟ್ಸ್ ಇದ್ದಾರೆ ಡಾಕ್ಟ್ರೇಟ್ ಮಾಡ್ತಿರೋ ಅಂಥವ್ರು ಇದ್ದಾರೆ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಸೊ ಅದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಂದು ಸ್ಟೂಡೆಂಟ್ನ ಒಂದು ಡೆವಲಪ್ ಮಾಡಬೇಕಾದ್ರೆ ಅದನ್ನು ಅಕಾಡೆಮಿಕ್ ರಿಸಲ್ಟ್ಸಲ್ಲಿ ನೋಡ್ಬೋದು ಡಿಸ್ಪ್ಲೇ ಆಗ್ತಾ ಇದೆ ಯು ಕೆನ್ ಸಿ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಲಾಸ್ಟ್ ಇಯರು ನೈಂಟಿ ನೈನ್ ಪಾಯಿಂಟ್ ಫೋರ್ ಸೆವೆನ್ ರಿಸಲ್ಟ್ ಬಂದಿದೆ ನಮಗೆ ಅದು ತೋರಿಸುತ್ತೆ ಕಾಲೇಜ್ ಇಸ್ ಸ್ಟ್ಯಾಂಡಿಂಗ್ ಫಸ್ಟ್ ಇನ್ ದ ಎಂಟೈರ್ ಯೂನಿವರ್ಸಿಟಿ ಆಲ್ಮೋಸ್ಟ್ ಸೊ ವಿ ಆರ್ ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಸಿಟಿ ವಿ ಕೆನ್ ಪ್ರೌಡ್ಲಿ ಸೇ ಆ್ಯಂಡ್ ವಿ ಹ್ ಗಾಟ್ ಇವನ್ ಅವಾರ್ಡ್ ಫಾರ್ ಗೆಟಿಂಗ್ ದ ಬೆಸ್ಟ್ ರಿಸಲ್ಟ್ಸ್ ಫ್ರಮ್ ದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅರ್ಲಿಯರ್ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹೀಗೆ ಹೆಂಗೆ ಅಂತಂದರೆ ಇವಾಗ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ವಿ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಆವಾಗೂ ಕೂಡ ವಿ ಹ್ಯಾವ್ ಗಾಟ್ ನೈಂಟಿ ನೈನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ರಿಸಲ್ಟ್ ಸೊ ಅದು ತೋರಿಸುತ್ತೆ ಎಂಥ ಕ್ವಾಲಿಟಿ ಟೀಚಿಂಗ್ ಇದೆ ನಮ್ಮಲ್ಲಿ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಬರೀ ಈ ವರ್ಷ ಅಲ್ಲ ಹದಿನಾಲ್ಕು ವರ್ಷದಿಂದ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಹೀಗೆ ಇದೆ ಓಕೆ ನೈಂಟಿ ಏಯ್ಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಸಣ್ಣ ಹಂಡ್ರೆಡ್ ಪರ್ಸೆಂಟ್ ರಿಪೀಟ್ ಕೂಡ ಮಾಡಿದ್ದೀವಿ ನಾವು ಸೊ ದಟ್ ಕೈಂಡ್ ಆಫ್ ಎ ಫೆಸಿಲಿಟಿ ಅಕಾಡೆಮಿಕ್ ಟ್ರ್ಯಾಕ್ ರೆಕಾರ್ಡ್ ಫ್ಯಾಕಲ್ಟಿ ವಿ ಹ್ಯಾವ್ ದ ಬೆಸ್ಟ್ ಇನ್ ದ ಬ್ಯಾಂಗ್ಳೂರ್ ಐ ಕ್ಯಾನ್ ಸಿ ಓಕೆ ವೀಕ್ಷಕರೇ ಇದಿಷ್ಟು ಸಿ ಅಲ್ಲಿ ಯಾವ ರೀತಿಯ ಕೋರ್ಸಸ್ ಇದೆ ಮತ್ತೆ ಪ್ಲೇಸ್ಮೆಂಟ್ ಹೇಗೆ ಕರಿಕ್ಯುಲರ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಸಿ ಐ ಬಗ್ಗೆ ಎಸ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ ತಿಳ್ಕೊಳ್ತಾ ಇದ್ವಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಬಹುದು ಈಗ ಒಬ್ರು ಕಾಲರ್ ಇದಾರೆ ಮಾತಾಡ್ಸೋಣ ಸರಸ್ವತಿ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮಹೇಶ್ ಕುಮಾರ್ ಅವರಿದ್ದಾರೆ ಡೈರೆಕ್ಟರ್ ಅವರು ಸಿ ಐ ಎಂ ಎಸ್ ಏನ್ ಮಾತಾಡ್ಬೇಕು ಕೇಳಿ ಅಮ್ಮ ಅವ್ರ ಹತ್ರ ಸರಸ್ವತಿ ಅವರೇ ಕೇಳಿಸ್ತಾ ಇದೆಯಾ ಬಹುಶಃ ಕಾಲ್ ಕಟ್ಟಾಗಿದೆ ಅನಿಸುತ್ತೆ ನಾನು ಮೇಡಮ್ ಟ್ರೈನಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳೋದಿತ್ತು ಸೊ ಆ ಬಗ್ಗೆ ತಿಳಿಸ್ಕೊಡಿ ಓಕೆ ಸೊ ಇವಾಗ ಆಗಲೇ ನಾನು ಹೇಳಿದಾಗೆ ಪ್ಲೇಸ್ಮೆಂಟ್ಸ್ ಒಂದು ಕಂಪ್ನಿ ಕಾಲೇಜಲ್ಲಿ ಇಷ್ಟೊಳ್ಳೆ ಪ್ಲೇಸ್ಮೆಂಟ್ಸ್ ಆಗಬೇಕು ಅಂದರೆ ಟ್ರೈನಿಂಗ್ ಆಕ್ಟಿವಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಾಡೆಮಿಕ್ಸ್ ಜೊತೆ ಜೊತೆಗೆ ನಾವು ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ ಆಕ್ಟಿವಿಟೀಸ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ ಮೇಡಮ್ ಹೇಳಿದಾಗೆ ನಾವು ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಶುರು ಮಾಡ್ತೀವಿ ಏನಕ್ಕೆ ಅಂದರೆ ಈಗ ನಮ್ಮಲ್ಲಿ ಬರುವಂಥವ್ರು ತುಂಬ ಜನ ರೂರಲ್ ಸೈಡಿಂದ ಆಗಿರ್ತಾರೆ ಸೊ ಅವ್ರಿಗೆ ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಅಥವಾ ಬೇರೆ ಸ್ಟೇಟ್ ಹಿಂದಿ ಮೀಡಿಯಮ್ ತಮಿಳ್ ಮೀಡಿಯಂ ತೆಲುಗು ಮೀಡಿಯಂ ಈ ಥರ ಎಲ್ಲ ತುಂಬ ಜನ ಎಲ್ಲ ಕಡೆಯಿಂದ ಬರೋದ್ರಿಂದ ನಾವು ಮೇಜರ್ ಆಗಿ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಫಸ್ಟ್ ಶುರು ಮಾಡ್ಕೊಳ್ತೀವಿ ಸೊ ಅವ್ರದ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ ಎನ್ಹಾನ್ಸ್ಮೆಂಟ್ ಸ್ಕಿಲ್ಸ್ ಅಂತ ನಾವು ಅವ್ರಿಗೆ ಇಂಗ್ಲೀಷ್ ಕರೆಕ್ಷನ್ಸ್ ಇರ್ಬೋದು ಅವ್ರ ವರ್ಬಲ್ ಕರೆಕ್ಷನ್ಸ್ ಇರ್ಬೋದು ಅದನ್ನೆಲ್ಲ ನಾವು ಅದರಲ್ಲಿ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ನಾವು ಮೇಜರ್ ಆಗಿ ಇನ್ನೊಂದು ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸಾಫ್ಟ್ ಸ್ಕಿಲ್ಸ್ ಅಂತ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು ಅವರ ಪ್ರೆಸೆಂಟೇಷನ್ ಇರ್ಬೋದು ಇದ್ರ ಬಗ್ಗೆ ನಾವು ಫಸ್ಟ್ ಸೆಮಿಸ್ಟರ್ ಲಾಸ್ಟಲ್ಲಿ ಇದು ಒನ್ ದಿನದಲ್ಲಿ ಆಗುವಂಥದ್ದೆಲ್ಲ ಇದು ಒನ್ ಓವರ್ ಒನ್ ನೈಟ್ ಆಗುವಂಥದ್ದಲ್ಲ ಇದು ಸೊ ನಾವು ಫಸ್ಟ್ ಸೆಮಿಸ್ಟರ್ ಅವ್ರು ಎಂಟ್ರಿ ಆಗ್ತಿದ್ದಿದ್ದಂಗ್ಲೇ ಈಗ ಟ್ರೈನಿಂಗ್ ಎಲ್ಲ ನಾವು ಶುರು ಮಾಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ಅವ್ರಿಗೆ ಸೆಕೆಂಡ್ ಸೆಮ್ ಆದ್ಮೇಲೆ ಸ್ಪೆಷಲೈಸೇಷನ್ ಚೂಸ್ ಮಾಡಿದಾಗ ಸ್ಪೆಷಲೈಸೇಷನ್ ವೈಸ್ ಮೇಲೆ ಇಂಟರ್ವ್ಯೂ ಸ್ಕಿಲ್ಸ್ನ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ ಅಂದರೆ ಈಗ ಅವ್ರ ಫೈನಾನ್ಸ್ ಮಾರ್ಕೆಟಿಂಗ್ ತೊಗೊಂಡ್ರು ಅಥವಾ ಮಾರ್ಕೆಟಿಂಗ್ ಹೆಚ್ ಆರ್ ತೊಗೊಂಡ್ರು ಆ ಬೇಸಿಸ್ ಮೇಲೆ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ ಇದರಿಂದ ಅವ್ರಿಗೆ ಇಂಟರ್ವ್ಯೂಸ್ಗೆ ಹೆಲ್ಪ್ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ಥರ ನಾವು ಟ್ರೈನಿಂಗು ಜೊತೆಗೆ ಇಂಡಸ್ಟ್ರಿ ಇಂಟ್ರಾಕ್ಷನ್ ಪ್ರೋಗ್ರಾಮ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಕಂಪ್ನೀಸಿಂದ ಮ್ಯಾನೇಜರ್ಸ್ ಇರ್ಬೋದು ಸೀನಿಯರ್ ಮೋಸ್ಟ್ ಪರ್ಸನ್ ಇರ್ಬೋದು ಅಂಥವ್ರನ್ನೆಲ್ಲ ಕರೆಸಿ ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಲ್ಲೇನಾಗುತ್ತೆ ಅಂದರೆ ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಕಂಪ್ನೀಸಲ್ಲಿ ಅವ್ರೇನು ಏನು ರಿಕ್ವೈರ್ಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ಬಗ್ಗೆ ಮತ್ತೆ ಸ್ಟೂಡೆಂಟ್ಸ್ ಗೆ ಗೊತ್ತಾಗುತ್ತೆ ಏನು ಮಾಡಿದ್ರೆ ಏನು ಒಳ್ಳೇದು ಯಾವ ತರ ತಯಾರಿ ಆಗಬೇಕು ಏನೆಲ್ಲ ಸರ್ಟಿಫಿಕೇಷನ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಈ ತರ ನಾವು ಟ್ರೈನಿಂಗ್ ಕೊಡ್ತಾ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ ಪ್ಲೇಸ್‌ಮೆಂಟ್ಸ್ ಗೆ ಓಕೆ ಮತ್ತೊಬ್ಬ ಕಾಲರ್ ಇದ್ದಾರೆ ಮಾತಾಡ್ಸೋಣ ಶರತ್ ಮೈಸೂರಿಂದ ಕರೆ ಮಾಡಿದ್ದಾರೆ ಶರತ್ ನಮಸ್ತೆ ಗುಡ್ ಮಾರ್ನಿಂಗ್ ಸರ್ ಹೇಳಿ ಶರತ್ ಆ ಸರ್ ನಾನು ಅದೇ ನಿಮ್ದು ಇ ನೋಡ್ತಾ ಇದೆ ಬಟ್ ನನಗೆ ಅದೇ ಮ್ಯಾನೇಜ್ಮೆಂಟ್ ಕೋರ್ಸ್ ಬೇಕು ಸರ್ ಓಕೆ ಸರ್ ಸೆಕೆಂಡ್ ಥಿಂಗ್ ಏನೋ ಎಂಟರ್ಪ್ರಿನಿಪ್ ಅನ್ನೋದು ಇರುತ್ತೆ ಸಬ್ಜೆಕ್ಟ್ ಇರುತ್ತೆ ಸ್ಪೆಷಲೈಸೇಷನ್ ಇರುತ್ತೆ ಮಾಡ್ತಾ ಇದ್ದೀನಿ ಐಡಿಯಾ ಇಲ್ಲ ಸರ್ ಅದಕ್ಕೆ ಇಲ್ಲ ಎಂಟರ್ಪ್ರಿನಿಪ್ ಇಸ್ ಡಿಫರೆಂಟ್ ಅದು ಡಿಫರೆಂಟ್ ಆಗುತ್ತೆ ನಿಮಗೆ ಕರೆ ಮಾಡಿ ಮೇಡಂ ಈಗ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅಂತ ಹೇಳಿದಾಗ ಬೇರೆ ಬೇರೆ ಭಾಗಗಳಿಂದ ಬಂದು ಉಳ್ಕೊಂಡು ಓದುವಂಥವ್ರು ಇರ್ತಾರೆ ಸೊ ಹಾಸ್ಟೆಲ್ ಫೆಸಿಲಿಟಿ ಮತ್ತೆ ಓಕೆ ಒನ್ ಥಿಂಗ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ನಮ್ಮಲ್ಲಿ ಬರೀ ಕರ್ನಾಟಕದಿಂದ ಸ್ಟೂಡೆಂಟ್ಸ್ ಎಲ್ಲ ವಿವ್ ಸ್ಟೂಡೆಂಟ್ಸ್ ಅಕ್ರಾಸ್ ದ ಕಂಟ್ರಿ ಓಕೆ ಫ್ರಮ್ ಆಲ್ ದಾರ್ಟ್ಸ್ ಆಫ್ ದ ಕಂಟ್ರಿ ವಿ ಹಾವ್ ಅವ್ರಿಗೆ ವಿ ಹಾವ್ ಅ ಗರ್ಲ್ಸ್ ಹಾಸ್ಟೆಲ್ ವೆಲ್ ಎಕ್ವಿಪ್ಡ್ ಗರ್ಲ್ಸ್ ಹಾಸ್ಟೆಲ್ ವಿತ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ದರ್ ಸೊ ದ ಸ್ಟುಡೆಂಟ್ಸ್ ಕ್ಯಾನ್ ಬಿ ಸ್ಟೇಂಗ್ ಓವರ್ ದರ್ ಅಂಡ್ ನಾಟ್ ಜಸ್ಟ್ ಓನ್ಲಿ ಫಾರ್ ಗರ್ಲ್ಸ್ ಈನ್ ಫಾರ್ ಬಾಯ್ ಆಲ್ಸೋ ವಿ ಹಾವ್ ದ ಸೇಮ್ ಕೈನ್ ಆಫ್ ಫೆಸಿಲಿಟಿ So we have separate hostel for both boys and girls. Okay. This is a hostel facility. Then when they are staying in our college, what is the protection you are going to give? How you are you going to safeguard your uh, girls' students and we have a lot of committees? Mm -hmm. Faculty members will be playing the role of mentor also on that. Apart from this, we have many committees in our college. Like we have women safety cell, we have grievance redressal cell, anti-sexual harassment cell, anti-ragging cells. So all these are meant for the upliftment of the women uh, section uh, in the students among the students not just that any kind of problem the students face we are always there to help them so this is there and ours is a total anti-ragging free campus hmm. your, I can tell it to parents parents your children are safe with us your children are our children okay. we, though you are, they might be in MBA but we call them as children only How? so we take utmost care of your children we ensure that they are safe and secure till they complete their mba English, so that that you need not worry C about us cctv is also everywhere huh. hostel college everywhere, everywhere we have cctvs so very safe i can say konera one sir why cims cms as i told we are standing one of the in the best uh, institutions in bangalore academically we are topping the university for a long time at present ಒಂದು ಸ್ಟೂಡೆಂಟಿಗೆ ಬೇಕಾಗಿರುವಂಥ ಒಳ್ಳೆಯ ವಾತಾವರಣ ಡೆಫ್ನೆಟ್ ನಮ್ಮಲ್ಲಿ ಸೊ ಯಾರೇ ಯಾವುದೇ ಬ್ಯಾಕ್ಗ್ರೌಂಡಿಂದ ಒಂದು ಸ್ಟೂಡೆಂಟ್ ಬಂದರೂ ಸಹ ಅವರನ್ನು ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿ ಅವರನ್ನು ಕಾರ್ಪೊರೇಟ್ಗಾಗಲಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಲಿ ತಯಾರಿ ಮಾಡೋವಂಥ ಪ್ರತಿಯೊಂದು ಅಂಶಗಳು ಸಹ ನಮ್ಮ ಕಾಲೇಜಲ್ಲಿ ಇದೆ ಸೊ ಯೋಚನೆ ಮಾಡದೆ ಪೇರೆಂಟ್ಸು ಆರಾಮಾಗಿ ಸೇರಿಸ್ಬೋದು ಅದಕ್ಕೆ ಎಕ್ಸಾಂಪಲ್ ಹೇಳಿದೆ ನಾನು ಮ್ಯಾನೇಜ್ಮೆಂಟ್ ನೈಂಟಿ ಸ್ಟ್ ನೈಂಟಿ ಸೀಟ್ಸ್ ಇರುತ್ತೆ

ದಯಿತು ಹೊತ್ತಿನ ವಿಶೇಷ ನೆನಪಿಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ